ಇಶಾ, ನಾನು ಹೇಳಿರ್ಲಿಲ್ವಾ ಗ್ಯಾರಿ ಪ್ರೆಸೆಂಟೇಷನ್ ಓಕೆ ಆಗಿದೆ ಅಂತೆ. ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಏನಾಯ್ತು ನಿನಗೆ? ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನೀನ್ ಎಲ್ಲೋ ನೋಡ್ತಾ ಇದೀಯಾ? ಶನಾಯ, ಅಲ್ಲಿ ನೋಡು. ಯಾರಿ, ಶಾಪಿಂಗ್ ಎಲ್ಲ ಆಯ್ತಲ್ಲ, ಹೋಗೋಣ. ಕಮ್ ಕಮ್. ಬೇಬಿ ವೇಟ್, ಈ ಖುಷಿ ಕಾರಣ ನೀನೆ ತಾನೆ. ಯೋ ಮೈ ಲೈಫ್, ಯೋ ಮೈ ಸ್ಟ್ರೆಂತ್. ನಾವು ಶಾಪಿಂಗ್ ಮಾಡೋಣ ನಿಂಗೋಸ್ಕರ. ಯಾರಿ, ಇವಳು ಇಲ್ಲೇನ್ ಮಾಡ್ತಿದ್ದಾಳೆ? ನೀನ್ ಒಳಗೆ ಡಿವೋರ್ಸ್ ಕೊಡ್ಬೇಕು. ನೋ ಶನಾಯ, ದಟ್ಸ್ ಇಂಪಾಸಿಬಲ್. ಗ್ಯಾರಿ, ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ. ರಾಜು, ಬಂದು ಫೈಲ್ಸ್ ಇಟ್ಟೋಗ್ಬಿಡಿ. ಗ್ಯಾರಿ, ಎಲ್ಲ ರೆಡಿ ಆಗಿದೆ, ನೀನ್ ಸೈನ್ ಮಾಡೋದೊಂದೇ ಬಾಕಿ. ನಾಳೆಯಿಂದ ನಿನಗೆ ನಿನ್ ಗುಡ್ ಟೈಮ್ ಶುರು ಆಗತ್ತೆ. ಸೊ ಆ ಗುಡ್ ನ್ಯೂಸ್ ತಲುಪೋವರೆಗೂ ನೀನ್ ಕಾಯ್ತಾ ಇರು. ಆ ವಿಷಯ ತಲುಪದ್ಮೇಲೆ ಏನಾಗುತ್ತೆ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಶನಾಯ, ಏನ್ ಮಾತಾಡ್ತಿದ್ಯಾ? ರೇವತಿ, ನಾಳೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ, ಆ ಸಿಹಿ ಸುದ್ದಿನ ನೀನು ಇವಳ ಜೊತೆ ಸೇರಿ ಸೆಲೆಬ್ರೇಟ್ ಮಾಡು. ಇದ್ರಾಗೆ ಮಾವನ್ ಸೈನ್ ಆಯ್ತೆ. ರೇವತಿ, ಇದ್ರಾಗ ಏನಾಯ್ತೆ ಅಂತ ಹೇಳು. ಆಂಟಿ ಹೇಳಿ, ಆಂಟಿ ಇದ್ರಾಗ ಏನಾಯ್ತೆ? ಇದು ನಿನ್ ಗಂಡ ನಿನಗೆ ಕಳ್ಸಿರೋ ಡಿವೋರ್ಸ್ ಪೇಪರ್ಸ್. ರೇವತಿ, ಇದ್ರಾಗ ಏನಾಯ್ತೆ ಅಂತ ಹೇಳು. ಆಂಟಿ ಹೇಳಿ, ಆಂಟಿ ಇದ್ರಾಗ ಏನಾಯ್ತೆ? ಇದು ನಿನ್ ಗಂಡ ನಿನಗೆ ಕಳ್ಸಿರೋ ಡಿವೋರ್ಸ್ ಪೇಪರ್ಸ್. ಸೈನ್ ಮಾಡು. ಅವಳಿಗೆ ಎಷ್ಟು ಧೈರ್ಯ ಇರಬೇಕು ನನ್ನ ಮಗನ ಮೇಲೆ ಕೈ ಮಾಡಕ್ಕೆ? ಮತ್ತೆ ಅವಳು ಇನ್ನೇನ್ ಮಾಡ್ಬೇಕಾಗಿತ್ತು? ಅಂದಿದ್ದೆಲ್ಲ ಅನ್ಸ್ಕೊಂಡು ಸುಮ್ಮನೆ ಇರ್ಬೇಕಾಗಿತ್ತ? ಅಷ್ಟಕ್ಕೂ ನೀನು ನಮ್ಮ ಮಗನ ಬೆಳೆಸ್ತಾರ ರೀತಿ ಸರಿ ಇದೆಯಾ? ದೊಡ್ಡವ್ರು ಅಂದ್ರೆ ರೆಸ್ಪೆಕ್ಟ್ ಇಲ್ಲ, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ನಿಮ್ಗಾಯ್ತಾ? ಆಗ್ಲೇ ಏನ್ ಹೇಳಿದ್ರಿ? ನಮ್ಮ ಮಗನ ನಮ್ಮ ಮಗ ಅನ್ನೋ ಹಕ್ಕು ನಿಮಗಿಲ್ಲ, ಅದನ್ನ ನೀವು ಕಳ್ಕೊಂಡಿದ್ದೀರಿ. ಅವನು ನನ್ನ ಮಗ. ನಡಿ ಮಗ, ನೋಡ್ದೆ ಗ್ಯಾರಿ, ಏನ್ ದಿಮಾಕೊಳಿಗೆ? ನಿನಗೆ ಮರ್ಯಾದೆ ಕೊಡದೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ. ಇದನ್ನೇ ಅವಳ ಮಗಗೂ ಕಳ್ಸಿರೋದು. ಏನಂದ ಶನಾಯ ನೀನು? ಅವಳ ಮಗನ ಅಂದ್ರೆ ಅವನು ನನಗ್ ಮಗ ಅಲ್ವಾ? ಗ್ಯಾರಿ, ಏನೇ ತಿನಿಗೆ? ಅವಳು ನೋಡಿದ್ರೆ ನನ್ ಮಗ ಅಂತಾಳೆ, ನೀನ್ ಬರೇ ಅವಳ ಮಗ ಅಂತಿದ್ಯಾ? ಯಾರ ಹತ್ರ ಮಾತಾಡ್ತಿರ್ತಾಳೋ ಏನೋ. ನಾನು ಅವಳು ಏನ್ ಮಾಡಿದ್ರೆ ನಮ್ಗೇನು, ಯಾರ ಜೊತೆ ಮಾತಾಡಿದ್ರೆ ನಮ್ಗೇನು, ಜಸ್ಟ್ ಲೀವ್ ಇಟ್, ಇಗ್ನೋರ್ ಹರ್. ಅದು ಸರಿನೇಯ, ನಾನು ಏನ್ ಮಾಡಿದ್ರೆ ನಿಮ್ಗೇನು, ಯಾರ ಜೊತೆ ಮಾತಾಡಿದ್ರೆ ನಿಮ್ಗೇನು, ಅಷ್ಟಕ್ಕೂ ಅವನ್ನೆಲ್ಲ ಕೇಳಕ್ಕೆ ನೀವ್ಯಾರು?
ಬನ್ನಿ 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 ಬನ್ನಿ, ಬಿಸಿ ಬಿಸಿ ಊಟ ತಯಾರಾಗೈತೆ. ಇಡ್ಲಿ, ವಡೆ, ದೋಸೆ, ಪೂರಿ, ಪೊಂಗಲ್, ಮುದ್ದೆ, ಬಸ್ಸಾರ್, ಮದ್ದೋಡೆ. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಇವತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ಸ್ಗೆ ನನ್ನ ಫ್ಯಾಮಿಲಿ ಅವರೆಲ್ಲ ಸೇರಿ ಹೋಟೆಲ್ ಶಿರಾಟನಲ್ಲಿ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಸೊ ನೀವು, ಶಂಭು, ಕೆಂಪ ಎಲ್ಲರೂ ಬಂದರೆ ತುಂಬ ಚೆನ್ನಾಗಿರತ್ತೆ. ಸೊ ಪ್ಲೀಸ್ ಬನ್ನಿ. ನಿಮಗೆಲ್ಲ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಯಾವ ಧೈರ್ಯದ ಮೇಲೆ ಇಷ್ಟೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ಯಾ ನಮ್ಮ ಮನೇಲಿ? ರಿಷಿ ನಿನ್ನ ಜೊತೆ ಇದ್ದಿದ್ರಿಂದಾನೆ ಇವತ್ತು ಅವನಿಗೆ ಒಳ್ಳೆ ಸಂಬಂಧ ಮಿಸ್ ಆಯಿತು. ಇದಕ್ಕೇನು ಉತ್ತರ ಕೊಡ್ತೀಯಾ? ನಿನ್ನ ಅಲ್ಲ ಕಡೆ, ನಿನ್ನ ಬೆಳೆಸ್ತವ್ರನ್ನ ಅನ್ಬೇಕು. ಅವತ್ತು ಚಿತ್ರನ್ಗೆ ಇದೆಲ್ಲ ಭ್ರಮೆ. ಈ ಮನೇಲಿ ಯಾರು ಆ ರೀತಿ ನಡ್ಕೊಳ್ಳಲ್ಲ ಅಂತ ಸಾವಿರ ಸರಿ ಹೇಳಿದೀನಿ, ಆದ್ರೆ ಅವಳು ನಂಬಲಿಲ್ಲ. ಇವಾಗ ನೀನು ಅದೇ ರೀತಿ ನಡ್ಕೊಳ್ತಿದ್ಯಾ? ಲಾಯರ್ ಬಂದು ನೀಲಾಂಬರಿ ಒಳ್ಳೆಯವರು ಅಂತ ಹೇಳಿದ್ರೆ ನಂಬ್ತೀಯಾ? ಮುತ್ತು ಸರ್, ಚಿತ್ರ ಡೈರಿ ವಿಷಯ ಅಂತ ಹೇಳಿದ್ರಲ್ಲ, ನಿನ್ನೆ ನಮ್ಮ ಆಫೀಸ್ಗೆ ಡೈರಿ ವಿಷಯವಾಗಿ ಯಾರೂ ಬಂದಿಲ್ಲ. ಮುಂದಿಲ್ಲ ಸರ್. ಅದರಲ್ಲೂ ಬೆಳ್ಳಿ ಅಂತೂ ಬಂದೇ ಇಲ್ಲ. ರಕ್ಷಣ್ಗೆ ನಿಮ್ಮನ್ನ ಬಿಟ್ಕೊಡೋದಕ್ಕೆ ನಾನು ದೂರ ಇದ್ದೆ. ದೂರ ಇದ್ದು ನನ್ನ ಮನಸ್ಸು ಯಾವಾಗ ನಿಮ್ಮನ್ನ ಪಿಚ್ಚಕ್ಕೆ ಶುರು ಮಾಡ್ತೋ ನನಗೆ ಗೊತ್ತೇ ಆಗಲಿಲ್ಲ. ವಿದ್ಯಾ? ಹೌದು ವಿನೋರೆ. ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಅಮ್ಮನವ್ರ ಗರ್ಭಗುಡಿ ಹಿಂದೆ ಗೋಡೆ ಇದೆ ಅಲ್ವಾ, ಆ ಗೋಡೆ ಹಿಂದೆ ಪರಶಿವ ಮತ್ತು ಅಗ್ನಿಲಿಂಗ ಇದೆ. ಬನ್ನಿ, ಗೋಡೆ ಒಡೆಯೋಣ. ಗೋಡೆ ಕೆಡುವುದ್ರ ಮಧ್ಯೆ ನಿಮ್ಮವ್ನ ಒಬ್ಬೊಬ್ರ ಸಮಾಧಿ ಮಾಡ್ಬಿಡ್ತೀನಿ. ನೀವು ಈಗಲೇ ಬಿಟ್ಟರೆ ನಮ್ಮ ದೇವಸ್ಥಾನ ಕೆರೆ ಬಿಡ್ತಾನೆ ಕಣ. ಎಕ್ಕಡ್ರ ಕಲ್ಲು, ಯಾವತ್ತೂ ಈ ದೇವಸ್ಥಾನ ಹತ್ರ ಕಣ್ಣಿಗೆ ಕಾಣಬಾರ್ದು. ಹೋಗ್ತಾ ಇರ್ಬೇಕು, ನಡ್ರೆ ಹೋಗೋಣ. ಅಯ್ಯ ಭಕ್ತನೇ, ನಾನು ಹೊರಗೆ ಬರಲು ಇನ್ನೂ ಕಾಲವೂ ಕೂಡಿ ಬಂದಿಲ್ಲ. ಅಗ್ನಿಲಿಂಗವನ್ನು ಹುಡುಕಿಕೊಂಡು ಒಬ್ಬ ಭಕ್ತ ಬರ್ತಾನೆ, ಆಗ ನೀನು ಅವನಿಗೆ ಸಹಾಯ ಮಾಡು, ನನ್ನನ್ನ ಹೊರಗೆ ತೆಗಿ. ನಿಂತ್ಕೊಳ್ಳು. ಯಾರು ಯಾರು ನೀನು? ಓಡ್ಬೇಡ, ನಿಂತ್ಕೊಳ್ಳು. ಇಲ್ಲಿ ಇಟ್ಟಿದ್ ನನ್ ಮೊಬೈಲ್ ನಂಗೆ ಕಾಣ್ತಿಲ್ಲ, ಹೇಳೋ ಎಲ್ಲೋತು. ನಂಗ್ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ, ನಿಂಗ್ ಗೊತ್ತದ, ಹೇಳೋ ಎಲ್ಲಿಟ್ಟಿದ್ಯ ಅಂತ. ನಾನಿಂತಕ್ಕೆ ನಿನ್ ಫೋನ್ ತಗೋ. ಯಾಕಂದ್ರೆ ಗಂಗಾ, ನನ್ನ ಪೇಷನ್ಸ್ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ, ನನ್ನ ಮೊಬೈಲ್ ನಂಗೆ ಕೊಟ್ಬಿಡು. ಏನಾಯ್ತು ಲಕ್ಕಿಯವ್ರೆ? ಇದ್ದಿಲ್ಲಿ ನನ್ನ ಕೈಲಿ ಆಗ್ತಾ ಇಲ್ಲ ಗೀತಾ. ನ್ಯಾಷನಲ್ ಕಬಡ್ಡಿ ಕನಸು ನುಚ್ಚು ನೂರಾಗೋಯ್ತು. ನೀವಿಷ್ಟಕ್ಕೆ ಧೈರ್ಯಗೆಟ್ರೆ ಹೇಗೆ? ಮನೆಯವ್ರು ನಿಮ್ಮ ಬಗ್ಗೆ ಎಷ್ಟು ಕನಸು ಕಂಡಿದ್ದಾರೆ, ನೀವೆಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೀರಾ. ಮಾವ ನಿಮ್ಗೆ ಹೇಳ್ಕೊಟ್ಟಿರೋ ಪಾಠಗಳನ್ನೆಲ್ಲ ನೆನ್ಪಿಸ್ಕೊಳ್ಳಿ. ನಿಮ್ಮ ಕೈಲಿ ಆಗುತ್ತೆ ಲಕ್ಕಿಯವರೇ, ನೀವು ಓಡ್ತೀರಾ. ಲಕ್ಕಿಯವರೇ ಓಡಿ.